あ ಅಕಸ್ಮಾತ್ ಏನಾದ್ರೂ ಹಲ್ಲಿ ಮೈಮೇಲ್ ಬಿದ್ರೆ ಈ ದೇವಸ್ಥಾನಕ್ಕೆ ಹೋದ್ರೆ ದೋಷ ಪರಿಹಾರವಾಗತ್ತೆ ನಮ್ಮ ದೇಶದಲ್ಲಿ ಅನೇಕ ದೇವಿ ದೇವತೆಯರ ದೇವಸ್ಥಾನಗಳು ಹೇಗೆ ಇದೆಯೋ ಹಾಗೆ ಅನೇಕ ಗರುಡ ದೇವಸ್ಥಾನಗಳು ಕೂಡ ಇವೆ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಇವತ್ತು ನಾವು ಅಂತದ್ದೇ ಒಂದು ವಿಶೇಷ ಗರುಡ ದೇವಸ್ಥಾನದ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ಹಾಗಾದ್ರೆ ಬನ್ನಿ ಆ ವಿಶೇಷ ದೇವಸ್ಥಾನ ಯಾವುದು ಅನ್ನೋದನ್ನ ತಿಳಿಯೋಣ ತಮಿಳುನಾಡಿನ ಚೆನ್ನೈನ ತಿರುವಳ್ಳೂರು ಹತ್ರದಲ್ಲಿ ಗರುಡನ ದೇವಸ್ಥಾನ ಹೊಂದಿದೆ ಇದನ್ನ ವಿನವರಾಯ್ ಪೆರುಮಾಳ್ ದೇವಸ್ಥಾನ ಅಂತಾರೆ ಪ್ರತಿ ಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಹಲ್ಲಿ ದೋಷ ನಿವಾರಣೆಯಾಗತ್ತಂತೆ ಹಲ್ಲಿ ಮೈ ಮೇಲೆ ಬಿದ್ರೆ ಈ ದೇವಸ್ಥಾನಕ್ ಬಂದು ಪ್ರಾರ್ಥನೆ ಮಾಡಿದ್ರೆ ದೋಷ ಪರಿಹಾರವಾಗತ್ತೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ನಾಗ ದೋಷ ಪರಿಹಾರವಾಗತ್ತೆ ಅಂತ ಹೇಳ್ತಾರೆ ಇದು ಈ ದೇವಸ್ಥಾನದ ಹಿಂದಿದೆ ಒಂದು ಇತಿಹಾಸ ಈ ದೇವಸ್ಥಾನವಿದ್ದ ಊರಿನಲ್ಲಿ ಹಿಂದೊಮ್ಮೆ ರಾಜ ನಗರ ಸಮೀಕ್ಷೆಗೆ ಹೋಗಿರ್ತಾನೆ ದಾರಿ ಮಧ್ಯ ರಾಜನಿಗಾಗಿ ತಂದಿದ್ದ ಆಹಾರವೆಲ್ಲ ಮುಗಿದು ಹೋಗುತ್ತೆ ಆಗ ಈ ದೇವಸ್ಥಾನಕ್ ಬಂದು ಏನಾದ್ರೂ ಆಹಾರ ಇದೆಯಾ ಅಂತ ಕೇಳಿದಾಗ ದೇವಸ್ಥಾನದ ಅರ್ಚಕರು ದೇವರಿಗೆ ಅರ್ಪಿಸಿದ್ದ ಆಹಾರವನ್ನ ಕೊಡ್ತಾರೆ ಕ್ಷಾಮದಿಂದಾಗಿ ಅಲ್ಲಿನ ಜನರಿಗೂ ಆಹಾರ ಇಲ್ಲದಂತಾಗಿತ್ತು ಅಲ್ಲಿನ ಜನರ ಸ್ಥಿತಿಯನ್ನ ಅರಿತ ರಾಜ ದನ ಕನಕಗಳನ್ನ ದೇವಸ್ಥಾನಕ್ಕೆ ಕೊಟ್ಟ ಅಂತ ಹೇಳ್ತಾರೆ ಇನ್ನು ಸಂತಾನ ಪಡಿಬೇಕು ಅಂತಿರೋರು ಈ ಮಂದಿರಕ್ಕೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವರ ಇಷ್ಟ ನೆರವೇರುತ್ತೆ ಹಾಗೆ ಹಲ್ಲಿ ಮೈಮೇಲ್ ಬಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಹಲ್ಲಿ ದೋಷದಿಂದ ಮುಕ್ತರಾಗ್ತಾರೆ ನಾಗದೋಷ ಕೂಡ ಪರಿಹಾರವಾಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಇನ್ನು ತಮ್ಮ ಮನೋಕಾಮನೆ ಈಡೇರಿದಲ್ಲಿ ಜನರು ಈ ದೇವರಿಗೆ ಪಟ್ಟು ಸೀರೆಯನ್ನ ಹಣವನ್ನ ಅರ್ಪಿಸ್ತಾರೆ ಅನ್ನದಾನವನ್ನ ಕೂಡ ಏರ್ಪಡಿಸ್ತಾರೆ ಈ ದೇವಸ್ಥಾನಕ್ಕೆ ಅನೇಕರು ಏನಾದ್ರೂ ಮನೋಕಾಮನೆಯನ್ನ ಇಟ್ಕೊಂಡೇ ಬರ್ತಾರೆ ಈ ದೇವಸ್ಥಾನವು ಭಕ್ತರ ದರ್ಶನಕ್ಕಾಗಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೆ ತೆರೆದಿರುತ್ತೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ತೆರೆದಿರುತ್ತೆ ಶನಿವಾರ ವಿಶೇಷ ಪೂಜೆಯನ್ನ ಏರ್ಪಡಿಸಲಾಗತ್ತೆ ಈ ದೇವಸ್ಥಾನದಲ್ಲಿ ತಿರುವೋಣಂ ಹಾಗೆ ವೈಕುಂಠ ಏಕಾದಶಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಸೊ ನಿಮ್ಮಲ್ಲೂ ಏನಾದ್ರೂ ಆತರ ಬೇಡಿಕೆಗಳಿದ್ರೆ ಅಥವಾ ಅಲ್ಲಿ ಏನಾದ್ರೂ ಮೈ ಮೇಲೆ ಬಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ದೋಷ ಪರಿಹಾರವಾಗತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ